ಒನ್ ಅಂಡ್ ಓನ್ಲಿ ಓಂ. ಇದೀಗ ಓಂ ಸಿನಿಮಾ ಗೇಮ್ ಕೂಡ ಸಕ್ಸಸ್ ಮಾಡಿದೆ. ಓಂ ಕನ್ನಡ ಚಿತ್ರರಂಗದಲ್ಲಿ ದಾಖಲೆ ಬರೆದ ಚಿತ್ರ, 550 ಸಲ ರಿಲೀಸ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಓಂಕಾರ ಬರೆದ ಈ ಸಿನಿಮಾ ಮತ್ತೊಮ್ಮೆ ರಿಲೀಸ್ ಆಗಿದೆ. ಇದೇ ಚಿತ್ರವನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಗೇಮ್ ಕೂಡ ಸದ್ದು ಮಾಡಿದೆ. ಚಿತ್ರದಲ್ಲಿ ಬರೋ ಫೈಟಿಂಗ್ ನಂತೆ ಈ ಗೇಮ್ ನಲ್ಲೂ ಶಿವರಾಜ್ ಕುಮಾರ್ ಕೈಯಲ್ಲಿ ಲಾಂಗ್ ಹಿಡಿದು ವೈರಿಗಳನ್ನ ಅಟ್ಟಾಡಿಸಿಕೊಂಡು ಹೊಡೆಯುವುದನ್ನ ಯಥಾವತ್ತಾಗಿ ಡೆವಲಪ್ ಮಾಡಲಾಗಿದೆ. ಮಾದರಿಯನ್ನೇ ಇಲ್ಲೂ ಕೂಡ ಬಳಸಲಾಗಿದೆ. ಬಸ್ ನ ಕೆಳಗಡೆ ಮತ್ತು ಕಲ್ಲುಗಳ ಮೇಲೆ ಜಂಪ್ ಮಾಡ್ತಾ ಗೇಮ್ ನಲ್ಲಿ ಶಿವರಾಜ್ ಕುಮಾರ್ ವೈರಿಗಳನ್ನ ಬೆನ್ನಟ್ಟಿ ಹೊಡಿತಾರೆ. ಕೈಯಲ್ಲಿ ಲಾಂಗ್ ಕೊಟ್ಟಿದ್ದು ಸಖತ್ ಆಗಿ ಫೈಟಿಂಗ್ ಮಾಡ್ತಾರೆ. ಚಿತ್ರದಲ್ಲಿ ಬರುವ ಪಾತ್ರದ ರೀತಿಯಲ್ಲೇ ನೈಜವಾಗಿ ಗೇಮ್ ಅನ್ನ ಡೆವಲಪ್ ಮಾಡಲಾಗಿದೆ. ಪ್ರತಿ ಹಂತದಲ್ಲೂ ಬರೋ ಅಡೆತಡೆಗಳನ್ನ ದಾಟಿಕೊಂಡು ಹೀರೋ ವಿಲನ್ ಗಳನ್ನ ಹೊಡೆಯೋದು ಗೇಮ್ ಆಡ್ತಾ ಇರೋರಿಗೆ ಶಿವರಾಜ್ ಕುಮಾರ್ ಅವರ ರೀತಿಯ ಫೀಲ್ ಬರುತ್ತೆ. ಯೂಶ್ವಲಿ ನಾವು ಗ್ಲೋಬಲ್ ಗೇಮ್ಸ್ ಎಲ್ಲ ಮಾಡ್ತೀವಿ, ಓಕೆ, ಸೊ ಗ್ಲೋಬಲ್ ಆಡಿಯನ್ಸ್. ಅವಾಗ ಒಂದ್ಸಲ ನಮ್ಗೆ ಅನಿಸ್ತಿತ್ತು ಕನ್ನಡ ಆಡಿಯನ್ಸ್ಗೆ ಏನಾದರೂ ಮಾಡೋಣ, ಕನ್ನಡಿಗರಿಗಾಗಿ ಏನಾದರೂ ಮಾಡೋಣ ಅಂತ. ಸೊ ಅವಾಗ ನಾನು ಮೊದಲಿಂದನೂ ಓಮ್ ಮೂವಿ ಬಗ್ಗೆ ತುಂಬ ಆಸಕ್ತಿ ಇದ್ದವನು. ಸೊ ಹಂಗಾಗಿ ನಾನು ಏನು ಅಂದ್ಕೊಂಡೆ, ಪ್ಲಸ್ ಶಿವಣ್ಣ ಫ್ಯಾನ್, ಆಮೇಲೆ ಓಮ್ ಮೂವಿ ಟ್ರೆಂಡ್, ಸೊ ಅವೆಲ್ಲರೂ ಮಿಕ್ಸಪ್ ಆಗಿ ನನ್ನಲ್ಲಿ ಒಂದು ಬಂತು, ಲೈಕ್ ಲೆಟ್ಸ್ ಡೂ ಓಮ್ ಬೇಸ್ಡ್ ಮೂವಿ ಗೇಮ್ ಅಂತ. ನಗರದ ಮೊಬಿಟು ಫನ್ ಅನ್ನೋ ಕಂಪನಿ ಈ ಗೇಮ್ ಅನ್ನ ಡೆವಲಪ್ ಮಾಡಿದೆ. ಈ ಆಟಕ್ಕೆ ಸಂಪೂರ್ಣವಾಗಿ 3D ಎಫೆಕ್ಟ್ ಸಿಕ್ಕಿದೆ. ಮೊದಲು ಚಿತ್ರದ ಫೈಟ್ ಅನ್ನ ಹೋಲೋ ಗೇಮ್ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಘವೇಂದ್ರ ರಾಜ್ಕುಮಾರ್ ಅವರನ್ನ ಭೇಟಿಯಾಗಿ ಅವರಿಂದ ಒಪ್ಪಿಗೆ ಪಡೆದು ಗೇಮ್ ಅನ್ನ ತಯಾರು ಮಾಡಲಾಗಿದೆ. ಸತತ 6 ತಿಂಗಳಿನಿಂದ ಕೆಲಸ ಮಾಡಿರೋ ನುರಿತ 10 ಜನರ ತಂಡ ಗೇಮ್ ರೆಡಿ ಮಾಡಿದೆ. ಇನ್ನು ಶಿವರಾಜ್ ಕುಮಾರ್ ಅವರ ಪ್ರತಿಯೊಂದು ಚಲನವಲನಗಳನ್ನ ಕ್ಯಾಚ್ ಮಾಡಿ ಗೇಮ್ ತಯಾರು ಮಾಡಿದ್ದು, ಪ್ರತಿ ಹಂತದಲ್ಲೂ ಗೇಮ್ ಆಡ್ತಾ ಇದ್ರೆ ಕುತೂಹಲ ಹೆಚ್ಚಾಗ್ತಾ ಹೋಗುತ್ತೆ. ಚಾಲೆಂಜಿಂಗ್ ಏನಂದ್ರೆ ಅದು ಆಕ್ಷನ್ ಆಕ್ಷನ್ ಮೂವಿ, ಗೇಮ್ ಆಕ್ಷನ್ ತರ ಇರ್ಬೇಕು. ಸೊ ಆಕ್ಷನ್ ಮಾಡಿದಾಗ ರಿಯಾಲಿಟಿ ಅನ್ಸ್ಬೇಕು ಸರ್, ಅದು ಬಹಳ ಚಾಲೆಂಜಿಂಗ್. ಆ ಸ್ಮೂತ್ನೆಸ್ ಇರ್ಬೇಕು ಗೇಮಲ್ಲಿ, ಅದು ಬಹಳ ಚಾಲೆಂಜ್ ಆಗಿತ್ತು. ಸೊ ನಾವೇನಾದ್ರು ಗೇಮ್ ಆಡಿದಾಗ ನಾವು ಫೀಲ್ ಆಗ್ಬೇಕು, ಆ ರಿಯಾಲಿಟಿ ಅಂದ್ರೆ ನಾನು ಒಂದು ಹೀರೋ ತರ ಫೀಲ್.